ಪ್ರಾಣಾಯಾಮದಲ್ಲಿ ಪೂರಕ, ರೇಚಕ, ಕುಂಭಕ. ಏನು ಕುಂಭಕ? ಕುಂಭ ಅಂದರೆ ಗಡಿಗೆಯಲ್ಲಿ ಹಾಕಿ ಮುಚ್ಚಿಟ್ಟಾಗೆ ಅಂತ, ಉಸಿರನ್ನು ಕಟ್ಟಿ ಹಿಡಿಯುವಂಥದ್ದು ಅಂತ, ಅಥವಾ ಬಿಟ್ಟು ನಿಲ್ಲಿಸುವಂಥದ್ದು ಅಂತ. ಪೂರಕ ಅಂದರೆ ತಗೊಳ್ಳೋದು, ರೇಚಕ ಅಂದರೆ ಬಿಡೋದು, ಕುಂಭಕ ಅಂದರೆ ತಗೊಂಡು ನಿಲ್ಲಿಸೋದು ಉಸಿರನ್ನು ಹಾಗೆ ಕಟ್ಟೋದು. ಪೂರಕ ಕುಂಭಕ ಅಂತ ಕರೀತಾರೆ ಅದಕ್ಕೆ. ರೇಚಕ ಕುಂಭಕ ಅಂದರೆ ಬಿಟ್ಟು ಹಾಗೆ ನಿಲ್ಲಿಸೋದು ಅಂತ, ಉಸಿರನ್ನು ಬಿಟ್ಟು ಮತ್ತೆ ತಗೊಳ್ಳೋದಲ್ಲ ಅಂತ, ತಗೊಳ್ಳದೇ ಇರುವಂಥದ್ದು ಅಂತ. ಇದು ಪೂರಕ ಕುಂಭಕ, ರೇಚಕ ಕುಂಭಕಗಳು. ಕುಂಭಕಗಳು ಶಂಕರಾಚಾರ್ಯರು ಇನ್ನೊಂದು ಕುಂಭಕದ ಬಗ್ಗೆ ಹೇಳ್ತಾರೆ, ಕೇವಲ ಕುಂಭಕ ಅಂತ. ಕೇವಲ ಕುಂಭಕ, ಕೇವಲ ಕುಂಭಕ ಅಂದರೆ ಪೂರಕ ರೇಚಕ ಎಲ್ಲ ಏನೂ ಇಲ್ಲ, ಉಸಿರು ತಗೊಳ್ಳೋದು ಬಿಡೋದು ಇದೆಲ್ಲ ಏನೂ ಇಲ್ಲ, ನಿಲ್ಲಿಸಿದ್ರೆ ಆಯಿತು ಉಸಿರನ್ನು ಅಷ್ಟೇ ಅಂತ, ಹಾಗೆ ನಿಂತು ಹೋಗುತ್ತೆ ಉಸಿರು ಅಂತ. ತುಂಬ ಪ್ರಶಂಸೆ ಮಾಡ್ತಾರೆ ಅದನ್ನು, ಕೇವಲ ಕುಂಭಕ ಬರಬೇಕು ಅಂತವರು ತಮ್ಮ ಯೋಗ ತರಾವಳಿಯಲ್ಲಿ ಎತ್ತಿ ಎತ್ತಿ ಹೇಳ್ತಾರೆ ಅಂತ. ಅದು ಯೋಗ ಸಾಧನೆಯಿಂದ ಲಭಿಸುವಂಥದ್ದು, ಮಹಾಪುಣ್ಯದಿಂದ ಲಭಿಸುವಂಥದ್ದು. ಉಸಿರನ್ನು ಸಹಜವಾಗಿ ನಿಲ್ಲಿಸುವಂಥದ್ದು ಯಾವಾಗ ಬೇಕಾದ್ರೆ ಆಗ ಅಂತ, ಸಮಾಧಿ ಸ್ಥಿತಿಗೆ ಹೋಗುವಂಥದ್ದು ಅಂತ. ಹಾಗೆ ಪ್ರಾಣಗಳ ಜಯ ಅದು,